ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಔಜಿನಕುಪ್ಪ ಪದಮಂಡಿ ತೋರಣಗಟ್ಟಿ ಹಾಗೂ ಕಡ್ಕೋಳ ಗ್ರಾಮಗಳ ಹಳ್ಳದಲ್ಲಿಯ ಫಿಲ್ಟರ್ ಮರಳು ಘಟಕಗಳನ್ನು ಧ್ವಂಸ ಮಾಡಿದ ಖನಿಜ ಮತ್ತು ಭೂ ವಿಜ್ಞಾನಿ ಅಧಿಕಾರಿಗಳು ರಾಜಾರೋಷವಾಗಿ ನಡೆಯುತ್ತಿರುವ ಮರಳುಗಾರಿಕೆಗೆ ಬ್ರೇಕ್ ಹಾಕಿದ ಖನಿಜ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳಾದ ಸುಜಿತಾ ಕುಲಕರ್ಣಿ ಹಾಗೂ ರಾಮದುರ್ಗ ತಹಸೀಲ್ದಾರ್ ಸುರೇಶ್ ಚಾವಲ್ಲರ್ ಕಡ್ಗೋಳ ಪಿಎಸ್ಐ ಸಿದ್ದು ಯು ಅವರ ನೇತೃತ್ವದಲ್ಲಿ ಸುಮಾರು ಐದಾರು ಮರಳು ಅಡ್ಡೆಗಳ ಮೇಲೆ ದಾಳಿ ನಡೆಸಿ ಹಳ್ಳದ ದಂಡೆಯಲ್ಲಿ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆಗೆ ಇದೊಂದು ಶಾಕ್ ಆಗಿದೆ ಕಳೆದ ಸುಮಾರು ವರ್ಷಗಳಿಂದ ರಾಮದುರ್ಗ ತಾಲೂಕಿನಲ್ಲಿ ಮರಳುಗಾರರ ಹಾವಳಿ ತುಂಬಾ ಜೋರಾಗಿತ್ತು ಯಾರು ಕೇಳದಂತಾಗಿತ್ತು ಭಾರತ ವೈಭವ ವರದಿಗಾರ ವಿನೋದ ಎಂಜೆ ರಾಮದುರ್ಗ ತಾಲೂಕಿನಲ್ಲಿ ನಡೆದಿರುವ ಅಕ್ರಮ ಮರಳುಗಾರಿಕೆ ಬಗ್ಗೆ ಖನಿಜ ಮತ್ತು ಭೂವಿಜ್ಞಾನಿಗಳ ಅಧಿಕಾರಿಗಳಿಗೆ ಮಾಹಿತಿ ನೀಡಿದಾಗ ಭೂವಿಜ್ಞಾನಿ ಅಧಿಕಾರಿಗಳು ಸ್ಪಂದಿಸಿ ರಾಮದುರ್ಗ ತಾಲೂಕಿನಲ್ಲಿರುವ ಎಲ್ಲಾ ಮರಳು ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಿರುವ ಘಟನೆ ರಾಮದುರ್ಗ ತಾಲೂಕಿನಲ್ಲೇ ನಡೆದಿದೆ